ವಿಕ್ಕಿ ಫೋನ್ ಬರ್ತಾ ಇದೆ ರಿಸೀವ್ ಮಾಡು ಫಸ್ಟ್ ಸ್ಪೀಕರ್ ಹಾಕಕ್ಕ ಅವನಿಗೆ ತಲೆಯಲ್ಲ ಬುದ್ಧಿ ಇಲ್ವಾ ಸರಿ ಬೈಬೇಕ ಅವನಿಗೆ ನಾವೆಲ್ಲ ಇಷ್ಟು ಟೆನ್ಷನ್ ಆಗಿದೀವಿ ಇಲ್ಲಿ ಇರೋ ಹಲೋ ಅದು 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 ಒಂದು ಸಮಸ್ಯೆ ಆಗೋಗಿದೆ ಏನಾಯ್ತು ಶಿವಾನಿ ಬಾಟಲ್ ಇಂದ ಹೊರಗೆ ಬಂದ್ಬಿಡಿದಾಳೆ ಅದೇ ಸಮಯಕ್ಕೆ ಪ್ರೀತಮಲ್ ಬಂದ್ಬಿಟ ನನಗೆ ಏನು ಗೊತ್ತಾಗಿಲ್ಲ ಏನು ಮಾಡಬೇಕಂತ ಒಂದು ರಾಡ್ ತಗೊಂಡ್ಬಿಟ್ಟು ಹೊಲ ತಲೆ ಮೇಲೆ ಹೊಡೆದ್ಬಿಟ್ಟೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ಟೆ ಯು ಇಡಿಯಟ್ ನಿನ್ನ ಹತ್ರ ಸೇಫ್ ಆಗಿರಬೇಕಾ ಶಿವಾನಿ ಈಚೆ ಹೆಂಗ್ ಬಂದೋ ಮತ್ತೆ ಆ ಪ್ರೀತಮ್ ಅದೇ ಸಮಯಕ್ಕೆ ಅದು ಹೇಗೆ ಅಲ್ಲೇ ಬಂದ ನಿನ್ ಸ್ವಲ್ಪನ ಬುದ್ಧಿ ಇಲ್ವೇನೋ ಎಂತ ಅನಾಹುತ ಆಗೋಯ್ತು ಅವರಿಬ್ರು ಮಾತಾಡ್ಬಿಟ್ರೆ ನಮ್ಮ ಕಥೆ ಮುಗಿತು ನೋಡಿ ನಿಮಗೆ ತಿಳಿಸಬೇಕಿತ್ತು ತಿಳಿಸಿದೀನಿ ನನಗೇನು ಗೊತ್ತಾಗ್ತಾ ಇಲ್ಲ ನಾನು ಎಲ್ಲ ದೂರ ಹೋಗ್ತಾ ಇದೀನಿ ಇರ್ತೀನಿ ಅಯ್ಯೋನ शिवानी हेगिदाळे अवळिगेनु तोंदरे आगिल्ल ताने अवळिगू औषधोपचार माडिदिनप्प देवर दया नम कैल प्रयत्न अल्लाडू ना शिवन हर मतडू ना नोडु नोड़ी अल्लाडल अंतलवा औषध हाकदीनवा आगल आगे स्वामी हेगिदेनो तौंद आगे ताने ऐन प्रयत्न ना उड़ी देवरी मलको नी मलको ಸಾಯಿಸ್ತಾರೆ ಖಂಡಿತ ನಾವು ಸಾಯ್ತೀವಿ ನಾವು ಸಾಯಿದಕ್ಕಂತನೇ ಫಾರಿನ್ ಇಂದ ಬಂದಂಗ ಆಯ್ತು ನಮ್ಮ ಸಾವು ನಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇದೆ ವಿಷಪ್ರಾಶನದಿಂದ ಸಾವಿದೆ ಅಂತ ನಮ್ಮ ಜಾತಕದಲ್ಲಿ ಇತ್ತು ಆದರೆ ಆ ವಿಷ ಹಾವಿನ ವಿಷ ಅಂತ ನಮಗೆ ಈಗ ಗೊತ್ತಾಗ್ತಾ ಇದೆ ನಾವು ಸಾಯ್ತೀವಿ ಬರ್ಬರವಾಗಿ ಸಾಯ್ತೀವಿ ಬರ್ಬರವಾಗಿ ಸಾಯ್ತೀವಿ ನಾವು
ಶಿವಾನಿ ಶಿವಾನಿ ಹೇಗಿದ್ದಾಳು ನಮ್ಮನ್ನು ದೂರ ಮಾಡಬೇಡ ದೇವ್ರೆ ಏನಪ್ಪ ನಿನ್ನ ಹೆಂಡತಿ ನೋಡ್ಬೇಕಾ ಚೆನ್ನಾಗಿದ್ದಾಳೆ ಎದ್ದಾಳೆ ಎದ್ದಾಳೆ ನೋಡ್ಕೊಂಬ ನಿನಗೆ ಈ ಸ್ಥಿತಿಗೆ ತಂದಿದ್ದು ಯಾರು ಹೇಳು ಇಷ್ಟೊತ್ತಿಗೆ ಶಿವಾನಿ ಪ್ರೀತಮ್ಗೆ ಎಲ್ಲ ವಿಷಯ ಹೇಳಾಗಿರುತ್ತಾ ಇನ್ನೇನು ಸುಮ್ಮನಿರ್ತಾಳ ಪ್ರೀತಮ್ ಅವಳಿಗೆ ಎದುರಿಗೆ ಸಿಕ್ಕರೆ ಸಾಕು ನಾವೆಲ್ಲರೂ ಮೋಸಗಾರರು ಹೊಲೆಗಡ್ಕರು ಪಾಪಿಗಳು ಅಂತ ಹೇಳಿರ್ತಾಳೆ ಅಲ್ಲಕ್ಕ ಅವಳು ಹೇಳಿದ ತಕ್ಷಣ ಪ್ರೀತಮ್ ಅದನ್ನ ನಂಬಿಡ್ತಾನ ನಂಬೋ ಥರದಲ್ಲಿ ಹೇಳ್ತಾಳೆ ಸತ್ತು ಬದುಕು ಬಂದವಳು ಅವಳು ಸುಳ್ಳು ಯಾಕೆ ಹೇಳಬೇಕು ಅವಳು ಮಾತನ್ನ ಪ್ರೀತಂ ತಳ್ಳ ಹಾಕಲ್ಲ ಅವಳು ಸಾಕ್ಷಿ ಸಮೇತ ಹೇಳ್ತಾಳೆ ಹೇಳಿದ್ಲು ಅದನ್ನ ಪ್ರೀತಂ ನಂಬದ ಅಂತಾನೇ ಅನ್ಕೊಳ್ಳಿ ಆಮೇಲೆ ಆಮೇಲೆ ಸಾವಾಗುತ್ತೆ ನಮ್ಮೆಲ್ಲರ ಸಾವಾಗುತ್ತೆ ಅಷ್ಟೇ ಛೇ ತಪ್ಪು ಮಾಡಿಬಿಟ್ವಿ ಈ ವಿಕ್ಕಿನ ನಂಬಿ ನಾವು ಕೆಟ್ಟು ಹೋದ್ವಿ ಅದಕ್ಕೆ ಆಗಿದ್ದಾಗೋಯ್ತು ಈಗ ಅದರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಮುಂದೆ ಏನ್ ಮಾಡಬೇಕು ಅಂತ ಪ್ಲಾನ್ ಮಾಡಣ ಹೌದಕ್ಕ ಶಿವಾನಿ ಪ್ರೀತಂ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾವು ಎಸ್ಕೇಪ್ ಆಗಬೇಕು ಎಲ್ಲಾದರೂ ದೂರ ಹೊರಟೋಗಣ ಎಷ್ಟೇ ದೂರ ಹೋದ್ರು ಸಾವು ನಮ್ಮ ಬೆನ್ನ ಹಿಂದೆನೇ ಇರುತ್ತೆ ಪ್ರೀತಂ ಕೋಪದ ಜೊತೆಗೆ ಆ ನಾಗಕನ್ನಿಕೆ ಸೇಡು ಕೂಡ ಸೇರ್ಕೊಳ್ಳುತ್ತೆ ನಾವು ಯಾರೂ ಬದುಕಿರಲ್ಲ ಅದಕ್ಕೆ ಮತ್ತೇನ್ ಮಾಡೋದು ಅವರು ನಮ್ಮನ್ನ ಸಾಯಿಸಕ್ ಮುಂಚೆ ಅವರನ್ನ ನಾವು ಸಾಯಿಸಬೇಕು ಇದು ಸಾಧ್ಯನಾ ಅಕ್ಕ ಸಾಧ್ಯ ಆದ್ರೆ ನಾವೆಲ್ಲ ಬದುಕ್ತೀವಿ ಅಸಾಧ್ಯ ಅಂದ್ರೆ ನಾವೆಲ್ಲರೂ ಸಾಯ್ತೀವಿ ತಾರಿಕಾ ಮನೆಯಲ್ಲಿ ಮಕ್ಕಳೆಲ್ಲ ಇದಾರಲ್ಲ ಎಲ್ರನ್ನೂ ಆಚೆ ಕಳಿಸು ಕೆಲ್ಸದವ್ರನ್ನೆಲ್ಲ ಆಚೆ ಕಳಿಸು ಮನೆಯಲ್ಲಿ ಯಾರು ಇರ್ಕೂಡ್ದು ಅಲ್ಲ ಅದಕ್ಕೆ ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ ಹೇಳದನ್ನ ಮಾಡಿ ಏನ್ ಮಾಡಕ್ ಹೊರಟಿದ್ಯಾ ಅಕ್ಕ
ಅವರು ನಮ್ಮನ್ನ ಸಾಯಿಸಕ್ಕೆ ಪ್ರಯತ್ನ ಮಾಡ್ತಿದ್ದಾರಲ್ಲ, ನಾವು ಬದುಕಕ್ಕೆ ಪ್ರಯತ್ನ ಮಾಡೋಣ. ಬೇರೆ ಏನಿದೆ ದಾರಿ? ಒಂದು ಕೆಲಸ ನಿಟ್ಟಿಗೆ ಮಾಡಕ್ ಬರಲ್ವಲ್ರೋ, ಕೈ ಕಾಲು ಕಟ್ಟಾಕಿದ್ರು ಬಿಟ್ಬಿಟ್ರಲ್ಲ ಅವನ್ನ. ಅಣ್ಣ ಒಳ್ಳೆ ನರ್ಪೆತ್ಲೆ ಇದ್ದಾಗಿದ್ದ ಅಣ್ಣ, ಹೊಡೆದಾಕ್ ಬಿಡ್ತಾ ಇದ್ವಿ. ಏನೋ ನಮ್ ಗಾಚಾರ ಸರಿ ಇಲ್ಲ ಅಣ್ಣ. ನನ್ ಗಾಚಾರ ಸರಿ ಇರ್ಲಿಲ್ವೋ? ನಿಮ್ಗಳ ಕೆಲಸ ಕೊಟ್ನಲ್ಲ ಅಣ್ಣ, ಇನ್ನೊಂದ್ ಚಾನ್ಸ್ ಕೊಡಿ ಅಣ್ಣ, ಅವನ್ನ ಮುಗಿಸ್ಬಿಡ್ತೀವಿ. ಬೇಡಪ್ಪ ಬೇಡ, ಇಷ್ಟ ಮಾಡಿದ್ ಸಾಕು. ಇವಾಗ ನೀನು ಅವತ್ರ ಹೋದ್ರೆ ಕತ್ತರ್ಸಾಕ್ ಬಿಡ್ತಾನೆ. ನಾಗಕನಿಕೆ ಬೇರೆ ಎಸ್ಕೇಪ್ ಆಗ್ಬಿಟ್ಟವಳೆ. ಲೇ, ಸಾಮಾನ್ಯ ನಾಗರಾವ್ ಇದ್ರೇನೆ 12 ವರ್ಷ ಕಾದ್ಬಿಟ್ಟು ಸೇರಿ ತೀಸ್ಕೊತಾಳೋ? ಇವಳು ಅಸಾಮಾನ್ಯ ನಾಗಕನಿಕೆ, ಅದ್ ಏನ್ ಮಾಡ್ತಾಳೋ? ಅದು ಹೋಗತಿ, ಹೋಗ್ರ ಹೋಗ್ರ. ಲೈ ಲೈ ಹೋಗ ಹೋಗ್ರಿಂದ ಹೋಗ್ರ ಹೋಗ್ರ. ಅಮ್ಮ ಇಲ್ಲೇ ಇದೀನೋ ಮಗನೇ? ನಾನು ನಿನ್ನ ನನ್ನ ತಾಯಿ ಅನ್ಕೊಂಡಿದ್ದೆ, ಆದ್ರೆ ನೀನ್ ಮಾಡಿದ್ದೇನು? ಛೇ, ಶಿವಾನಿ ನನ್ಗೆಲ್ಲ ಹೇಳಾಗಿದೆ. ನನ್ನ ನನ್ನ ಕುಟುಂಬನ ನಾಶ ಮಾಡಿದ್ ನೀನು, ಬದುಕಿರ್ಬಾರ್ದು.
ಶಿವಾನಿ ನೋಡಮ್ಮ, ನನ್ನ ಶಿವಾನಿ ಹೇಗಾಗಿದ್ದಾಳೆ ನೋಡಮ್ಮ, ಅವಳ ಪರಿಸ್ಥಿತಿ ನೋಡಮ್ಮ. ಅವಳ ತಲೆ ಗೇಟ್ ಬಿದ್ದಿದ್ರಿಂದ ಅವಳಿಗೆ ಹಳೇದ್ ಯಾವುದು ನೆನಪಿಲ್ಲ. ಹೇಳ್ತಿದ್ಯಪ್ಪ? ಹೌದಮ್ಮ, ಅವಳ ತಲೆಗೆ ಯಾರೋ ಹೊಡೆದ್ಬಿಟ್ರು, ಆ ಕಾರಣಕ್ಕೆ ಅವಳು ನೆನಪಿನ ಶಕ್ತಿನ ಕಳ್ಕೊಂಡ್ಬಿಟ್ಟಿದ್ದಾಳಮ್ಮ. ಹೌದಾ? ಯಾರು? ನಾನು ಯಾಕೆ ಇಲ್ಲಿದ್ದೀನಿ? ನಿನಗೆ ನಾನು ಯಾರು ಅಂತ ನೆನಪಿಲ್ವಾ? ಹೌದಮ್ಮ, ಅವಳು ಕಿಡ್ನ್ಯಾಪ್ ಆದಾಗ ಅವಳ ತಲೆಗೆ ಯಾರೋ ಹೊಡೆದ್ಬಿಟ್ರು. ಆ ಕಾರಣಕ್ಕೆ ಅವಳು ಅವಳ ನೆನಪಿನ ಶಕ್ತಿನ ಕಳ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ನಾನೇ ಅವಳು ಗಂಡ ಅಂತ ಹೇಳಿದ್ರು ನಂಬ್ತಿಲ್ಲಮ್ಮ. ಡಾಕ್ಟ್ರು ಬೇರೆ ಅವಳಿಗೆ ಮತ್ತೆ ನೆನಪಿನ ಶಕ್ತಿ ಬರಕ್ಕೆ ತುಂಬಾ ದಿವಸ ಬೇಕು ಅಂತ ಹೇಳಿದ್ದಾರೆ. ಸರಿ ಬಾ ಶಿವಾನಿ. ನಂದು ಕೈಗೆ